ಎಸ್ ರಾಜ್ಯದಲ್ಲಿ ಮುಂದುವರೆದಿದೆ ಲೋಡ್ ಶೆಡ್ಡಿಂಗ್ ಸೊ ಹೀಗಾಗಿ ಇವತ್ತು ಬೆಂಗಳೂರಿನ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಂದರೆ ಸಿಲಿಕಾನ್ ಸಿಟಿಯ ಪ್ರಮುಖ ಏರಿಯಾಗಳಲ್ಲಿ ಇವತ್ತು ಕರೆಂಟ್ ಕಟ್ ಆಗಲಿದೆ ನಿಗದಿತ ಸಮಯದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಅಂತ ವಿದ್ಯುತ್ ಸರಬರಾಜು ಕಂಪನಿ ಡೆಸ್ಕಾಂ ಮಾಹಿತಿಯನ್ನ ಕೊಟ್ಟಿದೆ ಎಸ್ ಈಗಾಗಲೇ ರಾಜ್ಯದಲ್ಲಿ ವಿದ್ಯುತ್ನ ಅಭಾವ ಎದ್ದು ಕಾಣಿಸ್ತಾ ಇದೆ ಇನ್ನು ಬೇಸಿಗೆ ಕೂಡ ಶುರುವಾಗಿಲ್ಲ ಆಲ್ರೆಡಿ ವಿದ್ಯುತ್ನ ಅಭಾವ ಎದ್ದು ಕಾಣಿಸ್ತಾ ಇರೋದು ಸಾಕಷ್ಟು ಭಯಕ್ಕೂ ಕೂಡ ಕಾರಣವಾಗ್ತಾ ಇದೆ ಅಂತಾನೆ ಹೇಳಬಹುದು ಹೀಗಾಗಿ ಲೋಡ್ ಶೆಡ್ಡಿಂಗು ಕೂಡ ಹೆಚ್ಚಾಗ್ತಾ ಇದೆ ಈ ಜಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ ಸೊ ವಿದ್ಯುತ್ ಖರೀದಿಗೆ ಚಿಂತನೆ ಕೂಡ ಮಾಡ್ತಿದ್ದೀವಿ ಅಂತ ನಾಯಕರು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಮುಂದುವರೆದಿರೋದ್ರಿಂದ ಇವತ್ತು ಬೆಂಗಳೂರಿನ ಹಲವೆಡೆ ವಿದ್ಯುತ್ ಇರೋದಿಲ್ಲ ಅಂದ್ರೆ ವಿದ್ಯುತ್ ವ್ಯತ್ಯಯವಾಗಲಿದೆ ಅದು ಪ್ರಮುಖ ಏರಿಯಾಗಳಲ್ಲಿ ಇವತ್ತು ಕರೆಂಟ್ ಕಟ್ ಆಗಲಿದೆ ಅಂತ ವಿದ್ಯುತ್ ಸರಬರಾಜು ಕಂಪನಿ ಮಾಹಿತಿಯನ್ನ ತಿಳಿಸಿದೆ ಬೆಸ್ಕಾಂ ಮತ್ತು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಸೇರಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳು ಹಲವಾರು ನಿರ್ವಹಣಾ ಯೋಜನೆಗಳನ್ನು ಕೈಗೊಂಡಿವೆ ಸೊ ಹೀಗಾಗಿ ಇವತ್ತು ವಿದ್ಯುತ್ ಕಡಿತಗೊಳ್ಳಲಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾದರೆ ಯಾವ್ಯಾವ ಏರಿಯಾಗಳಲ್ಲಿ ಇವತ್ತು ಕರೆಂಟ್ ಕಟ್ ಆಗಲಿದೆ ಅನ್ನೋದರ ಕುರಿತಾಗಿ ನೋಡ್ತಾ ಹೋದರೆ ಎಚ್ ಡೇ ಎಂ ನಗರ ಹಾಗೆ ದೇವರಾಜರಸ್ ಬಡಾವಣೆ ವಿಜಯನಗರ ಬಡಾವಣೆ ರಾಜೀವ್ ಗಾಂಧಿ ಬಡಾವಣೆ ಇನ್ನು ಆರ್ ಟಿ ಒ ಕಚೇರಿ ಜ್ಯೋತಿ ನಗರ ಗಂಗಮ್ಮ ಲೇಔಟ್ ಪದವಿ ಕಾಲೇಜು ಸುತ್ತಮುತ್ತ ಹಾಗೆ ಪ್ರೆಸಿಡೆನ್ಸಿ ಡೈರಿ ಸರ್ಕಲ್ ಇನ್ನು ದಾಸರಹಳ್ಳಿ ಬ್ಯಾಡರಹಳ್ಳಿ ಸೇರಿದಂತೆ ದೊಡ್ಡಸರಹಳ್ಳಿ ಇನ್ನು ಬೇರೆ ಬೇರೆ ಏರಿಯಾಗಳಲ್ಲಿ ಅಂದರೆ ಹಾವಿನ ಹಾಳು ಕಾಟವೀರನಹಳ್ಳಿ ನಾಗಜಿ ಗುಡೆನ್ಸಿ ಇನ್ನು ಫುಡ್ ಗೋಡನ್ಸ್ ಹಳ್ಳಿ ಸೇರಿದಂತೆ ಸೊ ಸಾಕಷ್ಟು ಏರಿಯಾಗಳಲ್ಲಿ ಇವತ್ತು ವಿದ್ಯುತ್ ಕಟ್ ಆಗಲಿದೆ ಕರೆಂಟ್ ಕಟ್ ಆಗಲಿದೆ ಅನ್ನೋ ಮಾಹಿತಿ ಈಗಾಗಲೇ ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಮ್ ಮಾಹಿತಿಯನ್ನು ಸಿಕ್ಕಿದೆ ಮಾಹಿತಿಯನ್ನು ಕೊಟ್ಟಿದೆ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ತೀವ್ರವಾಗಿದೆ ಅಂತಲೇ ಹೇಳಬಹುದು ಸೊ ಹೀಗಾಗಿ ಲೋಡ್ ಶೆಡ್ಡಿಂಗ್ ಅನಿವಾರ್ಯ ಅಂತ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಲೋಡ್ ಶೆಡ್ಡಿಂಗ್ ಭೀತಿ ಹಿನ್ನೆಲೆಯಲ್ಲಿ ವಿದ್ಯುತ್ ಖರೀದಿಗೆ ರಾಜ್ಯ ಸರ್ಕಾರ ಚಿಂತನೆ ಕೂಡ ನಡೆಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಿನ್ನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿದ್ಯುತ್ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಲೋಡ್ ಶೆಡ್ಡಿಂಗ್ ಅನಿವಾರ್ಯ ಅಂತ ರಾಜ್ಯ ಸರ್ಕಾರ ಸ್ವತಃ ಒಪ್ಪಿಕೊಂಡಿದೆ ಈ ಕುರಿತು ಉಪಮುಖ್ಯಮಂತ್ರಿ ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ಕೃಷಿ ಸಚಿವ ಎನ್ ಸ್ವಾಮಿ ಕೂಡ ವಿದ್ಯುತ್ ಕೊರತೆಯ ಸವಾಲಿದೆ ಅನ್ನೋದನ್ನು ನಿನ್ನೆ ಸ್ಪಷ್ಟಪಡಿಸಿದ್ರು ಇನ್ನು ಹೀಗಾಗಿ ಇದೇ ಬೆನ್ನಲ್ಲೇ ಲೋಡ್ ಶೆಡ್ಡಿಂಗ್ ಭೀತಿ ಹಿನ್ನೆಲೆಯಲ್ಲಿ ವಿದ್ಯುತ್ ಖರೀದಿಗೆ ರಾಜ್ಯ ಸರ್ಕಾರ ಚಿಂತನೆ ಕೂಡ ನಡೆಸಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ